ಮಾಜಿ ಸಿಎಂ ಸಿದ್ದರಾಮಯ್ಯ ತಮ್ಮ ಸ್ವಕ್ಷೇತ್ರ ಬಾದಾಮಿಯಲ್ಲಿ ಎರಡನೇ ದಿನದ ಪ್ರವಾಸವನ್ನು ಮುಂದುವರೆಸಿದರು. ಒಂದ್ ಕಡೆ ಅಧಿಕಾರಿಗಳಿಗೆ ಚುರುಕು ಮುಟ್ಟಿಸುತ್ತಲೇ ನೊಂದ ಹೃದಯಗಳಿಗೆ ಸಾಂತ್ವನ ಹೇಳಿದರು. ಅಹವಾಲು ಸ್ವೀಕರಿಸುವ ವೇಳೆ ತಮ್ಮ ಹಳೆ ಖದರನ ಪ್ರದರ್ಶಿಸಿದರು. ಮಾಜಿ ಸಿಎಂ ಸಿದ್ದರಾಮಯ್ಯ ತಮ್ಮ ಸ್ವಕ್ಷೇತ್ರ ಬಾದಾಮಿಯಲ್ಲಿ ಫುಲ್ ಬ್ಯುಸಿಯಾಗಿದ್ದಾರೆ. ಕೆಡಿಪಿ ಸಭೆಯಲ್ಲಿ ಹೀಗೆ ಬೆಳ್ಳಂಬೆಳಗ್ಗೆ ಜನರ ಅಹವಾಲು ಸ್ವೀಕರಿಸುವುದರಲ್ಲಿ ಬ್ಯುಸಿಯಾಗಿರೋ ಸಿದ್ದರಾಮಯ್ಯ. ಕೆಡಿಪಿ ಸಭೆಯಲ್ಲಿ ಮಾಜಿ ಸಿಎಂ ಖಡಕ್ ವಾರ್ನಿಂಗ್ಗೆ ಸುಸ್ತಾದ ಅಧಿಕಾರಿಗಳು. ಪತ್ನಿಯನ್ನ ಕಳ್ಕೊಂಡ ವಿಧವೆಗೆ ಸ್ಥಳದಲ್ಲೇ ಹಣ ನೀಡಿ ಮಾನವೀಯತೆ ಮೆರೆತಿರೋ ಸಿದ್ದರಾಮಯ್ಯ. ಹೌದು, ಎಂತಹದೊಂದು ದೃಶ್ಯಗಳು ಕಂಡು ಬಂದಿದ್ದು ಮಾಜಿ ಸಿಎಂ ಸಿದ್ದರಾಮಯ್ಯನವರ ಸ್ವಕ್ಷೇತ್ರದಲ್ಲಿ ಕಂಡು ಬಂದ ಎರಡನೇ ದಿನ ಪ್ರವಾಸದಲ್ಲಿನ ದೃಶ್ಯಗಳು. ಬೆಳ್ಳಂಬೆಳಗ್ಗೆ ಜನರ ಅಹವಾಲು ಸ್ವೀಕರಿಸುವ ಮೂಲಕ ದಿನ ಸ್ಟಾರ್ಟ್ ಮಾಡಿದ್ರು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಳ್ಳಂಬೆಳಗ್ಗೆಯೇ ಫುಲ್ ಜೋಶ್ನಲ್ಲಿದ್ರು. ಹೀಗಾಗಿ ತಮ್ಮ ಬಳಿ ಬಂದ ಜನರ ಅಹವಾಲು ಸ್ವೀಕರಿಸುವುದರಲ್ಲಿ ಬ್ಯುಸಿಯಾದ್ರು. ಈ ಮಧ್ಯೆ ಮಾಧ್ಯಮದವರು ಸಮೀಪ ಸುಳಿದಾಗ ಸಿಡಿಮಿಡಿಗೊಂಡು ನಾನೊಂದು ಹೇಳಿದ್ರೆ ನೀವೊಂದು ಲಿಂಕ್ ಮಾಡಿ ಬೇರೆ ಬೇರೆ ಬರೀತೀರಿ ಅಂತ ಸಿಟ್ಟು ಹೊರಹಾಕಿದ್ರು. ಈ ಮಧ್ಯೆ KSRTC ನೌಕರರು ಮನವಿ ನೀಡಿ ನೀವು ಹೇಳಿದ್ರೆ ಆಗುತ್ತೆ ಅಂತ ಹೇಳಿ ಅಂದಾಗ ಫುಲ್ ಗರಂ ಆದ್ರು. ಡೋಂಟ್ ಟಾಕ್ ಲೈಕ್ ದಟ್, ನಾನೇನು ಚೀಫ್ ಮಿನಿಸ್ಟರ್, ಬೇಕಾದ್ರೆ ಸಿಎಂ ಕುಮಾರಸ್ವಾಮಿಗೆ ಹೇಳ್ತೀನಿ ಹೋಗಿ ಅಂತ ಗದರಿದ್ರು. ಇನ್ನು ಸಿಡಿಲು ಬಡಿದು ಪತಿಯನ್ನ ಕಳ್ಕೊಂಡಿದ್ದ ನೆಲವಿಗಿ ಗ್ರಾಮದ ಮಹಿಳೆ ಲಕ್ಕವಳಿಗೆ ವೈಯಕ್ತಿಕವಾಗಿ 50,000 ಹಣ ನೀಡಿ ಸಹಾಯ ಹಸ್ತ ಚಾಚಿದ್ರು. ಮಧ್ಯಾಹ್ನದ ವೇಳೆ ತಾಲೂಕು ಪಂಚಾಯಿತಿ ಸಭಾಭವನದ ಆವರಣದಲ್ಲಿ ಕೆಡಿಪಿ ಸಭೆ ನಡೆಸಿದ್ರು. ಸಭೆ ಆರಂಭವಾಗ್ತಿದ್ದಂತೆ ಅಧಿಕಾರಿಗಳ ಮಾಹಿತಿ ಪಡೆದ್ರು. ಅದರಲ್ಲೂ ಡಿಪ್ಯುಟೇಷನ್ ಮೂಲಕ ಬಂದವರಷ್ಟು ಅಂತ ಎದ್ದು ನಿಲ್ಲಿಸಿ ವಿವರಣೆ ಪಡೆದ್ರು. ಮಲ್ಲಾಪುರ ಗ್ರಾಮಕ್ಕೆ ಸೂಕ್ತ ರಸ್ತೆ ಇಲ್ಲದೆ ಬಸ್ ಸೌಲಭ್ಯ ಇರದೇ ಇರೋದಕ್ಕೆ ತಹಶೀಲ್ದಾರ್ ಅವರನ್ನ ತರಾಟೆಗೆ ತೆಗೆದುಕೊಂಡ್ರು. ಬದಾಮಿ ಕ್ಷೇತ್ರದಲ್ಲಿ ಎಲ್ಲಾ ಅಧಿಕಾರಿಗಳು ಚೆನ್ನಾಗಿ ಕೆಲಸ ಮಾಡಬೇಕು, ಇಲ್ಲದೆ ಹೋದ್ರೆ ಅಂಥವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಬೇಕು ಅಂತ ಖಡಕ್ ವಾರ್ನಿಂಗ್ ಕೊಟ್ರು. ನೀವು ಜನಗಳಿಗೆ ನಿಮ್ಮ ಅಧಿಕಾರ ಸರ್ಪ ತೋರಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಆಮೇಲೆ ಎಷ್ಟು ಜನ ನೀವು ಸಾರ್ವಜನಿಕರನ್ನ ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ರು ಗೊತ್ತಿದ್ದಾರೆ. ಯಾರು ತಾಲೂಕು ಮಟ್ಟದ ಆಫೀಸರ್ಗಳು ಇರ್ತಾರೆ, ತಹಸೀಲ್ದಾರ, ಇಒ, ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್, ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್. ಮಾಧ್ಯಮಗಳ ಜೊತೆ ಮಾತನಾಡಿದ ಸಿದ್ದು, ಮಧ್ಯಂತರ ಚುನಾವಣೆ ಇದೆ ಅಂತ ಕ್ಷೇತ್ರಕ್ಕೆ ಬಂದಿಲ್ಲ. ಸಿಎಂ ಕುಮಾರಸ್ವಾಮಿ ಬಗ್ಗೆ ನನಗೇನು ಕೇಳಬೇಡಿ, ಅವರ ಮಾತಿಗೂ ನನಗೂ ಯಾಕೆ ಕ್ಲಿಕ್ ಮಾಡ್ತೀರಿ? ಸಮನ್ವಯ ಸಮಿತಿ ಸಭೆ ಬಿಟ್ಟು ಬೇರೆ ಭೇಟಿಯಾಗೋದೇ ಅಪರೂಪ ಅಂದ್ರು. ನಂದು ತಗೊಂಡೋಗಿ ಕುಮಾರಸ್ವಾಮಿ ಅವ್ರಿಗೆ ಲಿಂಕ್ ಮಾಡಿದ್ದೀರಿ, ಕೆಲಸ ಮಾಡೋರು ಓಟ್ ಹಾಕ್ರಪ್ಪ, ನಿದ್ದೆ ಮಾಡೋರು ಮಾಡಬೇಡಿ ಅಂತ ಹೇಳಿದ್ದೆ. ಏನ್ ವಾಟ್ ಇಸ್ ರಾಂಗ್ ಇನ್ ದಟ್? ಕುಮಾರಸ್ವಾಮಿ ಅವ್ರ ಬಗ್ಗೆ ನಾನು ಮಾತಾಡಲ್ಲ, ಬೇರೆ ವಿಚಾರ ಇದ್ರೆ ಹೇಳು. ನನಗೆ ಸಂಬಂಧಪಟ್ಟದ್ದು ಕಾಂಗ್ರೆಸ್ ಸಂಬಂಧಪಟ್ಟ ಸಂಬಂಧ ಇದ್ರೆ ಹೇಳು. ಚುನಾವಣೆ ಅಂತೇಳಿ ಮಧ್ಯಂತರ ಚುನಾವಣೆ ಬರ್ತದೆ ಅಂತಲ್ಲ, ಜನಗಳ ಕೆಲಸ ಮಾಡಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಗಳ ಕೆಲಸ ಮಾಡಬೇಕು, ಹಾಗೇನೇ ಚುನಾವಣೆಗೂ ತಯಾರಾಗ್ತಾ ಇರಬೇಕು. ಒಟ್ಟಿನಲ್ಲಿ ಸಿದ್ದರಾಮಯ್ಯ ಎರಡನೇ ದಿನದ ಪ್ರವಾಸ ಮುಗಿಸಿದ್ದಾರೆ. ನಾಳೆ ಬಾಗಲಕೋಟೆ ಜಿಲ್ಲಾ ಕೇಂದ್ರ ಸೇರಿದಂತೆ ಹಲವೆಡೆ ಸಂಚಾರ ಮುಂದುವರೆಸಿದ್ದಾರೆ. ಮಂಜುನಾಥ್ ತಳವಾರ್, TV5, ಬಾಗಲಕೋಟೆ.